ಮೈಸೂರು ನಗರ ರೈಲ್ವೆ ನಿಲ್ದಾಣದಲ್ಲಿ ಹದಿನೆಂಟು ಬೋಗಿಗಳಲ್ಲಿ ಒಂಬೈನೂರ ಅರವತ್ತಾರು ಹಾಸಿಗೆಗಳುಳ್ಳ ತಾತ್ಕಾಲಿಕ ಮೊಬೈಲ್ ಆಸ್ಪತ್ರೆ ರೆಡಿಯಾಗಿದೆ ಕೊರೋನಾ ವಿರುದ್ಧ ಹೋರಾಟಕ್ಕೆ ರೈಲ್ವೆ ಇಲಾಖೆ ಸಹ ಕೈಜೋಡಿಸಿದ್ದು ಕೋವಿಡ್ ನೈನ್ಟೀನ್ ಆಸ್ಪತ್ರೆಗಾಗಿ ನೂರ ಮೂವತ್ತೆಂಟು ಬೋಗಿಗಳು ಸಿದ್ಧವಾಗಿದ್ದು ಎಲ್ಲ ಬೋಗಿಗಳಲ್ಲಿ ಐಸೋಲೇಷನ್ ವಾರ್ಡ್ ನಿರ್ಮಾಣ ಮಾಡಲಾಗಿದೆ ಇದಲ್ಲದೆ ಅಶೋಕಪುರಂ ರೈಲ್ವೆ ನಿಲ್ದಾಣದಿಂದ ನೂರ ಇಪ್ಪತ್ತು ಬೋಗಿಗಳು ಐಸಿಯು ವಾರ್ಡ್ಗಳಾಗಿ ಮಾರ್ಪಾಡಾಗಿದ್ದು ಪ್ರತಿ ಬೋಗಿಯಲ್ಲಿ ಏಳು ಮಂದಿ ಕ್ವಾರಂಟೈನ್ಗೆ ವ್ಯವಸ್ಥೆ ಮಾಡಲಾಗಿದೆ ಎರಡು ಆಕ್ಸಿಜನ್ ಸಿಲಿಂಡರ್ ಹಾಗೂ ತಲಾ ಇಬ್ಬರು ವೈದ್ಯ ಸಿಬ್ಬಂದಿಗೆ ಬೋಗಿಯಲ್ಲಿ ಉಳಿಯುವ ವ್ಯವಸ್ಥೆ ಸಹ ಇದ್ದು ಬೋಗಿಯ ಕಿಟಕಿಗಳನ್ನು ಮೆಸ್ನಿಂದ ಸಿಬ್ಬಂದಿ ಕವರ್ ಮಾಡಿದ್ದಾರೆ ಪ್ರತಿ ಕಂಪಾರ್ಟ್ಮೆಂಟ್ನ ಮಿಡಲ್ ಬರ್ತ್ ತೆಗೆದು ಕೇವಲ ಒಬ್ಬ ರೋಗಿ ಕ್ವಾರಂಟೈನ್ಗೆ ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ಜಾಗದಲ್ಲೂ ಡಸ್ಟ್ಬಿನ್ ಸ್ಯಾನಿಟೈಸರ್ ಸೇರಿದಂತೆ ಅಗತ್ಯ ವಸ್ತುಗಳ ಪೂರೈಕೆ ಹಾಗೂ ಬೋಗಿಗಳಲ್ಲೇ ವಾಶ್ರೂಮ್ ಟಾಯ್ಲೆಟ್ ವ್ಯವಸ್ಥೆ ಸಹ ಮಾಡಲಾಗಿದೆ ದೇಶದಲ್ಲಿ ಹೋಮ್ ಕ್ವಾರಂಟೈನ್ ಹಾಗೂ ಫೆಸಿಲಿಟಿ ಕ್ವಾರಂಟೈನ್ಗೆ ಉಂಟಾಗ್ತಾ ಇರುವಂತಹ ತೊಂದರೆ ತಪ್ಪಿಸಲು ಈ ರೀತಿಯಾದಂಥ ಪ್ಲಾನ್ ಮಾಡಲಾಗಿದ್ದು ದೇಶದಲ್ಲಿ ಅಗತ್ಯ ಬಿದ್ದ ಸ್ಥಳಗಳಲ್ಲಿ ಮೊಬೈಲ್ ಹಾಸ್ಪಿಟಲ್ ಸಂಚಾರ ಮಾಡಿ ಸೇವೆ ಸಲ್ಲಿಸಲಿದೆ